फ्रेंड्स, वेलकम टू हियर अजय फैमिली। ಇವತ್ತು ನಾನು ನಿಮ್ಗೆ ನಮ್ಮ ಮಂಗಳೂರಿನ ಫೇಮಸ್ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡುದಂತ ತೋರಿಸಿದ್ದೇನೆ. ಇದು ನನ್ನ ಸಬ್ಸ್ಕ್ರೈಬರ್ ತಶ್ವಿನಿ ಕುಮಾರಿ, ಇವರು ನನಗೆ ಕಮೆಂಟ್ಸ್ ಮಾಡಿದ್ರು ಚಿಕನ್ ಗೀ ರೋಸ್ಟ್ ರೆಸಿಪಿ ಹೇಳಿ ಅಂತ. ಸೊ ಅವರಿಗೋಸ್ಕರ ಮತ್ತೆ ನಿಮ್ಗೆಲ್ಲರಿಗೋಸ್ಕರ ಈ ರೆಸಿಪಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದಂತ ಅನ್ಕೊಂಡಿದ್ದೇನೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯೂ. ಚಿಕನ್ ಗೀ ರೋಸ್ಟ್ ಮಾಡ್ಲಿಕ್ಕೆ ಫಸ್ಟ್ಗೆ ಏನೆಲ್ಲ ಬೇಕಂತ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಮೊಸರು ತುಂಬ ಹುಳಿ ಇರುವ ಮೊಸರು ತಗೊಳ್ಬೇಡಿ. ಆಮೇಲೆ ಕರಿಬೇವು ಸೊಪ್ಪು, ಮತ್ತೆ ಸ್ವಲ್ಪ ಬೆಲ್ಲ, ಮತ್ತೆ ಮೇನ್ ಆಗಿ ಬೇಕಿರುತ್ತಿದ್ದಕ್ಕೆ ತುಪ್ಪ ಘೀ ಮೇನ್ ಆಗಿ, ಮತ್ತೆ ಲೆಮನ್. ಆಮೇಲೆ ಇಲ್ಲಿ ಒಣಮೆಣಸು, ಮತ್ತೆ ನೋಡಿ ಸ್ವಲ್ಪ ಬೆಲ್ಲ, ಗೇರುಬೀಜ, ಮತ್ತೆ ಹಳದಿ ಹುಡಿ. ಗೇರು ಬೀಜ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಯಾಕೆಂದರೆ ಸ್ವಲ್ಪ ನೆನೆ ಹಾಕಲಿಕ್ಕೆ ಬೇಕು, ಮತ್ತೆ ಸ್ವಲ್ಪ ಲಾಸ್ಟಿಗೆ ಫ್ರೈ ಮಾಡಿ ಹಾಕಲಿಕ್ಕೆ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಆಮೇಲೆ ಪೆಪ್ಪರ್, ಮತ್ತೆ ಮೆಂತೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬೆಳ್ಳುಳ್ಳಿ ಬೇಕು ಮಸಾಲ ಮಾಡುವಾಗ ಹಾಕಲಿಕ್ಕೆ. ಆಮೇಲೆ ಜೀರಿಗೆ, ಕೊತ್ತಂಬರಿ ಬೀಜ, ಮತ್ತೆ ಸೋಂಪು, ಬಡೆಸೊಪ್ಪು ಹೇಳ್ತೇವೆ ನಾವು, ಅದು ಬೇಕು. ಮತ್ತೆ ಇಲ್ಲಿ ನಾನು ನಿಮಗೆ ನನಗೆ ಮರ್ತೋಯಿತ್ತು, ಹುಳಿ ಬೇಕು, ಹುಳಿ ತೋರಿಸಲಿಕ್ಕೆ ಮರ್ತೋಯಿತ್ತು, ಸ್ವಲ್ಪ ಹುಳಿ ಬೇಕು. ಮತ್ತೆ ನೋಡಿ ಬೆಳ್ಳುಳ್ಳಿ ಒಂದು 4 ಸಾಕು. ಇಷ್ಟೆಲ್ಲ ನೋಡಿ ಫಸ್ಟಿಗೆ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಚಿಕನ್ಗೆ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡಲಿಕ್ಕಿದೆ. ಏನೆಲ್ಲ ಬೇಕಂತ ಹೇಳ್ತೇನೆ ನಿಮಗೆ ನೋಡಿ. ನಾನಿಲ್ಲಿ ಚಿಕನನ್ನು ಚೆನ್ನಾಗಿ ತೊಳೆದು ಚಿಕನ್ ಇದು ನೀರು ಬಿಡುತ್ತೆ ತುಂಬ ಬಾಯ್ಲ್ ಆಗುವಾಗ, ಅದಕ್ಕೋಸ್ಕರ ಅದರ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಳ್ತಿದ್ದೇನೆ ಕರ್ಡ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ, ಮತ್ತೆ ಇದಕ್ಕೆ ಸ್ವಲ್ಪ ಹಳದಿ ಹುಡಿ ನೋಡಿ ಸ್ವಲ್ಪ ಸಾಕು ಹಳದಿ ಹುಡಿ ಹಾಕಿ. ನೆನಪಲ್ಲಿ ಚಿಕನ್ನ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಸ್ಟ್ರೈನ್ ಮಾಡಿಕೊಳ್ಳಿ, ಇಲ್ಲಾದರೆ ತುಂಬ ನೀರು ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಫಸ್ಟಿಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಲೆಮನನ್ನು ನೆಕ್ಸ್ಟ್ ಈಗ ಹಾಕ್ಕೊಳ್ಳಿ. ಫಸ್ಟಿಗೆ ಒಮ್ಮೆ ಮೊಸರೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ, ಈಗ ಇದಕ್ಕೆ ಸ್ವಲ್ಪ ಸಾಕು ಲೆಮನ್ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 30 ಮಿನಿಟ್ಸ್ ತನಕ ಹಾಗೆ ಬಿಡಿ. ಸ್ವಲ್ಪ ಚೆನ್ನಾಗಿ ಎಲ್ಲ ಅದು ಎಳ್ಕೊಂಡ್ರೆ ಚಿಕನ್ ಎಲ್ಲ ಸಾಫ್ಟಾಗಿ ಜ್ಯೂಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ 30 ಮಿನಿಟ್ಸ್ ಹಾಗೆ ಅದನ್ನು ಎಲ್ಲ ಎಳ್ಕೊಳ್ಳಿಕ್ಕೆ ಹಾಗೆ ಬಿಡಿ. ಈಗ ನಾನು ಇದಕ್ಕೆ ಮಸಾಲಕ್ಕೆ ಏನೆಲ್ಲ ಬೇಕಂತ ಹೇಳ್ತೇನೆ ನಿಮಗೆ. ನಾನು ಇಲ್ಲಿ ನೋಡಿ, ನಾನು ಸ್ವಲ್ಪ ಗೇರುಬೀಜವನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೇನೆ ಫಸ್ಟಿಗೆ. ಆಮೇಲೆ ಇಲ್ಲಿ ನಾನು ಫಸ್ಟಿಗೆ ನೋಡಿ 2 ಇಲ್ಲಿ ನಾನು 1 ಕೆಜಿ ಚಿಕನ್ ತಗೊಳ್ಳೋದ್ರಿಂದ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ದೊಡ್ಡ ಸ್ಪೂನ್ 2 ಟೇಬಲ್ ಸ್ಪೂನಷ್ಟು. ಆಮೇಲೆ ಪೆಪ್ಪರ್ ಒಂದು 8-9 ಸಾಕು, ಮತ್ತು ಖಾರ ಹೆಚ್ಚು ಬೇಕಾದರೂ ಹೆಚ್ಚು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ನೆಕ್ಸ್ಟ್ ಮೆಂತೆ ಸ್ವಲ್ಪ ಸಾಕು, ಒಂದು 5-6 ಅಷ್ಟೇ ಸಾಕು, ತುಂಬ ಹಾಕಬೇಡಿ ಕಹಿ ಆಗುತ್ತೆ ಅದಕ್ಕೋಸ್ಕರ. ಆಮೇಲೆ 1
ಟೀ ಸ್ಪೂನ್ ಅಷ್ಟು ಬಡೆಸೊಪ್ಪು ಸೋಂಪು. ಆಮೇಲೆ ಇಲ್ಲಿ ನೋಡಿ, ನಾನೆಲ್ಲ ಸ್ಪೂನಲ್ಲಿ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೇನೆ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ತಗೊಂಡಿದ್ದೇನೆ. ನೀವು ಬೇಕಾದರೆ ಬ್ಯಾಡಗಿ ಮೆಣಸು ಬರ್ತದೆ ನೋಡಿ, ಅದು ಸಹ ತಗೊಳ್ಬೋದು, ಒಳ್ಳೇದಾಗುತ್ತೆ ಅದರಲ್ಲಿ. ಮತ್ತೆ ಇಲ್ಲಿ ನೋಡಿ ಹುಳಿ ಸ್ವಲ್ಪ, ಇಷ್ಟು ಸಾಕು ಹುಳಿ. ಹುಳಿ ಆಮೇಲೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂದು ನಾಲ್ಕು. ಆಮೇಲೆ ಬೆಲ್ಲ ಸ್ವಲ್ಪ. ಇದು ನಾನು 1 ಕೆಜಿ ಚಿಕನ್ಗೆ ಮಾಡೋದ್ರಿಂದ ಇಷ್ಟು ತಗೊಂಡಿದ್ದೀನಿ ಎಲ್ಲ ನೋಡಿ. ಕೊತ್ತಂಬರಿ ಬೀಜ ಎಲ್ಲ ನಾನು ಸ್ಪೂನಲ್ಲಿ ತೆಗೆದು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೇನೆ. ಫಸ್ಟಿಗೆ ಮೆಣಸು ಮತ್ತು ಇದೆಲ್ಲ ಕೊತ್ತಂಬರಿ ಬೀಜ, ಇದನ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಲಿಕ್ಕಿದೆ. ಇದನ್ನೆಲ್ಲ ಫಸ್ಟಿಗೆ ಇದನ್ನೆಲ್ಲ ಬೆಲ್ಲ ಮತ್ತು ನಾನು ಹುಳಿ ತೆಗೆದಿಟ್ಕೊಂಡೆ, ಇದನ್ನೆಲ್ಲ ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಳ್ಳುವ. ಇದನ್ನು ಮತ್ತೆ ನೋಡಿ ನೆನೆ ಹಾಕಿದ ಗಿರಿಬೀಜವನ್ನು ಮತ್ತೆ ಮಿಕ್ಸಿಗೆ ಹಾಕುವಾಗ ಹಾಕಿದರೆ ಆಯಿತು. ಫಸ್ಟಿಗೆ ನಾವು ಇದನ್ನೆಲ್ಲ ಫ್ರೈ ಮಾಡಿಕೊಳ್ಳುವ. ನಾನು ನೋಡಿ ಒಂದು ಪ್ಯಾನಿಗೆ ಫಸ್ಟಿಗೆ ನಾನು ಇಲ್ಲಿ ಒಂದು 15-15ರಷ್ಟು ತಗೊಂಡಿದ್ದೇನೆ ಮೆಣಸು. ಇಲ್ಲಿ ಕಾಶ್ಮೀರಿ ತಗೊಂಡಿದ್ದೇನೆ, ಬ್ಯಾಡಗಿ ಸಹ ತಗೊಳ್ಬೋದು, ಯಾಕೆಂದರೆ ಕಾಶ್ಮೀರಿ ಚಿಲ್ಲಿಗಿಂತ ಬ್ಯಾಡಗಿ ಸ್ವಲ್ಪ ಸ್ಪೈಸಿ, ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ. ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಕು ಘೀ ಹಾಕ್ಕೊಂಡು ಫ್ರೈ ಮಾಡಿದರೆ ಆಯಿತು ನೋಡಿ. ಇಷ್ಟೇ ಸಾಕು, ಘೀ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಮೆಣಸನ್ನು. ಈ ಥರವೇ ಒಣಮೆಣಸು ತಗೊಂಡು ಇನ್ನೊಂದು ಬರುತ್ತೆ, ಅದು ತುಂಬ ಖಾರ, ಅದನ್ನು ಹಾಕಬೇಡಿ. ಕಾಶ್ಮೀರಿ ಇಲ್ಲದಿದ್ದರೆ ಬ್ಯಾಡಗಿ ಮೆಣಸು, ಅದೇ ಎರಡನ್ನು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಇದು ರೆಡಿ ಆಯಿತು, ಇದನ್ನೀಗ ನಾನು ತೆಗೆದಿಟ್ಕೊಳ್ತೇನೆ. ನೆಕ್ಸ್ಟ್ ಅದೇ ಪ್ಯಾನಿಗೆ ಕೊತ್ತಂಬರಿ ಬೀಜ ಎಲ್ಲ ನಾನು ಹೇಳಿದೆ ನೋಡಿ, ಸ್ವಲ್ಪ ಫಸ್ಟಿಗೆ ಘೀ ಹಾಕ್ಕೊಳ್ಳಿ ಸ್ವಲ್ಪ, 1 ಡ್ರಾಪ್ ಅಷ್ಟು ಸಾಕು. ಇದಕ್ಕೆ ಎಲ್ಲ ಮಸಾಲ, ಕೊತ್ತಂಬರಿ ಬೀಜ ಮತ್ತು ಪೆಪ್ಪರ್, ಮೆಂತೆ ಮತ್ತು ಸೋಂಪು ಎಲ್ಲ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂದು 4 ತಗೊಂಡಿದ್ದೇನೆ, ಇದು ದೊಡ್ಡದಾದ್ರಿಂದ ಇಲ್ಲಿ ನಾನು 4 ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೋಡಿ ಈ ಥರ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಗರಂ ಮಸಾಲೆ ಎಲ್ಲ ಇದಕ್ಕೆ ಹಾಕಲಿಕ್ಕಿಲ್ಲ, ಇಷ್ಟೇ ಐಟಮ್ ಹಾಕಲಿಕ್ಕೆ, ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಅದರ ಸ್ಮೆಲ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕಿದ್ದೇನೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಸೋಂಪು 1 ಟೀಸ್ಪೂನ್ ಅಷ್ಟು ಹಾಕಿದ್ದೇನೆ ನೋಡಿ. ಈಗೆಲ್ಲ ಫ್ರೈ ಆದಮೇಲೆ ಎಲ್ಲ ಒಟ್ಟಿಗೆ ಹಾಕಿ ಬೆಲ್ಲ ಮತ್ತು ಹುಳಿ ಮತ್ತು ನೆನೆ ಹಾಕಿದ ಗೇರುಬೀಜ ಮತ್ತು ಯಾವುದೆಲ್ಲ ಫ್ರೈ ಮಾಡಿ ತೋರಿಸಿದ್ದೇನೆ ಅದೆಲ್ಲ ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಾನು 1 ಪ್ಯಾನಿಗೆ ನೋಡಿ, ಅದೇ ಪ್ಯಾನಿಗೆ ಸ್ವಲ್ಪ ಘೀ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಫಸ್ಟಿಗೆ ನಾವು ಸ್ವಲ್ಪ ಗೇರುಬೀಜವನ್ನು ಫ್ರೈ ಮಾಡಿಟ್ಕೊಳ್ಳಿ, ಇದು ನಮಗೆ ಲಾಸ್ಟಿಗೆ ಹಾಕಲಿಕ್ಕೆ ಬೇಕು, ಅದಕ್ಕೋಸ್ಕರ ನಾನು ಈಗಲೇ ಫ್ರೈ ಮಾಡ್ತಾ ಇದ್ದೇನೆ. ಇದು ಘೀ ರೋಸ್ಟ್ ಆದ್ದರಿಂದ ಎಲ್ಲ ಐಟಮ್ಸ ನಾನಿಲ್ಲಿ ಘೀಯಲ್ಲೇ ಫ್ರೈ ಮಾಡ್ತಿದ್ದೇನೆ ನೋಡಿ. ನೆಕ್ಸ್ಟ್ ಕರಿಬೇವು ಸೊಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಮಸಾಲೆ ಮಾಡುವಾಗ ಸಹ ಮಸಾಲಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ, ತುಂಬ ನೀರು ಆಗಿ ಮಾಡಬೇಡಿ ಮಸಾಲ ನೋಡಿ. ಇಷ್ಟು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ನಾನು. ಈಗ ಅದೇ ಪ್ಯಾನಿಗೆ ನೋಡಿ, ಈಗ ನಾನು ಅದೇ ಪ್ಯಾನಿಗೆ ಸ್ವಲ್ಪ ಜಾಸ್ತಿ ಘೀ ಹಾಕ್ಕೊಳ್ತೇನೆ. ಘೀ ಹಾಕ್ಕೊಳ್ಳಿದ್ದೇನೆ ನಾನು ಆಲ್ರೆಡಿ, ನಿಮಗೆ ತೋರಿಸಲಿಕ್ಕೆ ಮರ್ತಾ ಇತ್ತು. ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಚಿಕನ್, ಅದನ್ನು ಈ ಥರ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಚಿಕನ್ ಎಲ್ಲ ಬಾಯ್ಲ್ ಆಗೋವರೆಗೆ. ಈ ಥರ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ, ಓಪನ್ ಆಗಿಟ್ಟು ಬಾಯ್ಲ್ ಆಗಲಿಕ್ಕೆ ಬಿಡಿ.
ಸ್ವಲ್ಪ ಚೆನ್ನಾಗಿ ಎಲ್ಲ ಬಾಯ್ಲ್ ಆಗಬೇಕಿದು. ನಾವು ಚಿಕನ್ ಇದ್ದು ನೀರು ಎಷ್ಟು ತೆಗೆದ್ರೆ ಸಹ ಬಾಯ್ಲ್ ಆಗುವಾಗ ಅದು ಸ್ವಲ್ಪ ಅದು ಸಹ ನೀರು ಬಿಡ್ತದೆ. ನೋಡಿ ಈ ಥರ ಓಪನ್ ಆಗಿ ಇಟ್ಟು ಫ್ರೈ ಆಗಲಿಕ್ಕೆ ಬಿಡಿ. ನೋಡಿ ನಾನು ನೀರು ಎಲ್ಲ ತೆಗೆದಿದ್ದೇನೆ, ಆದರೆ ಸಹ ಸ್ವಲ್ಪ ನೀರು ಬಿಟ್ಟಿದೆ, ಪರವಾಗಿಲ್ಲ, ಅದನ್ನು ಯೂಸ್ ಮಾಡ್ಬೋದು ನಾವು ಮಸಾಲಕ್ಕೆ. ನೋಡಿ ಇಷ್ಟು ಸಾಕು. ಇದನ್ನೀಗ ತೆಗೆದಿಟ್ಕೊಳ್ಳಿ, ಇದನ್ನು ನೋಡಿ ತೆಗೀರಿ. ಈಗ ನಾನು ಅದೇ ಪ್ಯಾನಲ್ಲಿ ಪ್ಯಾನಿಗೆ ಸ್ವಲ್ಪ ನೋಡಿ ಸ್ವಲ್ಪ ಜಾಸ್ತಿ ಘೀ ಹಾಕಬೇಕು. ಘೀ ರೋಸ್ಟ್ ಆದ್ದರಿಂದ ಇಲ್ಲಿ ಘೀ ಜಾಸ್ತಿ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಘೀ ಸ್ವಲ್ಪ ಜಾಸ್ತಿ ಹಾಕಿ ಘೀ ಸ್ವಲ್ಪ ಫ್ರೈ ಆದಮೇಲೆ ಘೀ ಎಲ್ಲ ಮೆಲ್ಟ್ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಘೀಯಲ್ಲಿ ಎಲ್ಲ ಫ್ರೈ ಆಗಬೇಕು ಕರಿಬೇವು ಸೊಪ್ಪು. ಆಮೇಲೆ ನಾವು ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡ ಮಸಾಲವನ್ನು ಹಾಕಿದರೆ ಆಯಿತು. ನೋಡಿ ಈ ಥರ ತಿಕ್ ಆಗಿರಬೇಕು. ನಾವು ನೆನೆ ಹಾಕಿದ ಗೋಡಂಬಿ ಹಾಕಿದ್ರಿಂದ ನೋಡಿ ಮಸಾಲೆ ಈ ಥರ ಒಳ್ಳೆಯದಾಗಿ ಕ್ರೀಮಿಯಾಗಿ ಮತ್ತು ತಿಕ್ಕಾಗಿ ಬರುತ್ತೆ. ಇದನ್ನು ಹಾಕ್ಕೊಳ್ಳಿ. ಮಸಾಲದಲ್ಲಿ ಉಳಿದ ನೀರನ್ನು ತೆಗೆದಿಟ್ಕೊಳ್ಳಿ. ಮಸಾಲ ನಾವು ಮಿಕ್ಸಿಯಲ್ಲಿ ಉಳಿದಿರುತ್ತೆ, ಆ ನೀರನ್ನು ತೆಗೆದಿಟ್ಕೊಳ್ಳಿ. ಇದಕ್ಕೆ ಹಾಕಲಿಕ್ಕೆ ಬೇಕು ಅದಕ್ಕೋಸ್ಕರ. ಫಸ್ಟಿಗೆ ನೋಡಿ ಈ ಥರ ತಿಕ್ ಮಸಾಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ ಎಲ್ಲ ಘೀ ಎಲ್ಲ ಅದರಲ್ಲಿ ಬಿಡಬೇಕು. ಮಸಾಲದಿಂದ ಘೀ ಎಲ್ಲ ಬಿಡ್ತಾ ಬರಬೇಕು. ಮತ್ತು ಇದು ಬೇಗ ಫ್ರೈ ಆಗುತ್ತೆ, ಯಾಕೆಂದರೆ ನಾವೆಲ್ಲ ಆಲ್ರೆಡಿ ಫ್ರೈ ಮಾಡಿ ಹಾಕಿದ್ರಿಂದ ಫ್ರೈ ಆಗುತ್ತೆ. ಹಸಿ ಹಾಕಿದರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಆಲ್ರೆಡಿ ಫ್ರೈ ಮಾಡಿದ್ದೇವೆ. ಘೀ ರೋಸ್ಟ್ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಲವರೆಲ್ಲ ಸ್ವಲ್ಪ ಗಸಗಸೆ ಗಸಗಸೆ ಸಿಗ್ತೀನಿ ನೋಡಿ ಅದು ಹಾಕ್ತಾರೆ, ಅದು ಹಾಕಿದರೆ ಸಹ ಒಳ್ಳೆಯದಾಗುತ್ತೆ. ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಬೇರೆ ಟೈಪಲ್ಲಿ ಮಾಡೋದ್ರಿಂದ ಇಲ್ಲಿ ಆ್ಯಡ್ ಮಾಡಲಿಲ್ಲ. ನಿಮಗೆ ಬೇಕಾದರೆ ಸ್ವಲ್ಪ ಗಸಗಸೆ ಸಹ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಘೀ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಸಾಲದಿಂದ. ನೋಡಿ ಈಗಲೇ ಇದು ಆಲ್ರೆಡಿ ಫ್ರೈ ಮಾಡಿದ್ರಿಂದ ಬೇಗ ಮಸಾಲದಿಂದ ಘೀ ಎಲ್ಲ ನೋಡಿ ಸೈಡಲ್ಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡ ಚಿಕನ್ ಮತ್ತು ಅದರ ನೀರು ಸಹ ಇದೆ ಸ್ವಲ್ಪ, ಅದನ್ನು ಹಾಕಿದರೆ ಆಯಿತು. ಚಿಕನ್ ಅದರ ಸೂಪ್ ಬಿಟ್ಟಿದೆ, ನಾನು ಸ್ವಲ್ಪ ಬಿಟ್ಟಿದೆ, ನಾನು ಆಲ್ರೆಡಿ ಸ್ಟ್ರೈನ್ ಮಾಡಿದ್ರಿಂದ. ಅದನ್ನು ಸಹ ಆ್ಯಡ್ ಮಾಡಿ ಇದಕ್ಕೆ. ಫಸ್ಟಿಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಕವರ್ ಆಗುವ ಹಾಗೆ. ಆಮೇಲೆ ನೋಡಿ ಈಗ ಇದು ಸ್ವಲ್ಪ ತಿಕ್ಕಾಗಿದೆ ಮಸಾಲ, ಅದಕ್ಕೋಸ್ಕರ ನಾನು ಹೇಳಿದೆ ನೋಡಿ ಮಿಕ್ಸಿಯಲ್ಲಿ ಇರುವ ಮಸಾಲ ನೀರನ್ನು. ಈಗ ಇದಕ್ಕೆ ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಮಾಡಿ ಹಾಕಿದರೆ ಹಾಕಿ ಮಿಕ್ಸ್ ಮಾಡ್ತಾ ಹೋದರೆ ಆಯಿತು. ನಾನು ನಿಮಗೆ ತೋರಿಸ್ತೇನೆ ನೋಡಿ, ಈ ಥರ ಮಸಾಲದ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೇನೆ. ಈ ಥರ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ಹಾಕಿದರೆ ತುಂಬ ನೀರಾಗುತ್ತೆ, ಅದಕ್ಕೋಸ್ಕರ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಎಷ್ಟು ತಿಕ್ ಬೇಕು ನಿಮಗೆ ಅಷ್ಟು ಇಟ್ಟರೆ ಸಾಕು. ಇದು ಘೀ ರೋಸ್ಟ್ ಯಾವ್ದು ಸಹ ನೋಡಿ ಈ ಥರ ತಿಕ್ ಆಗಿರಬೇಕು, ತುಂಬ ನೀರು ಆಗಬಾರ್ದು, ಟೇಸ್ಟ್ ಆಗಲ್ಲ ತುಂಬ ನೀರು ಥರ ಆದರೆ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋದರೆ ಆಯಿತು. ನಮಗೆ ಎಷ್ಟು ತಿಕ್ ಬೇಕು ಅಷ್ಟರವರೆಗೆ ಹೀಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ನೀರು ಹಾಕಿ ಮಿಕ್ಸ್ ಮಾಡಿ. ನೋಡಿ ಇಷ್ಟು, ಇದಕ್ಕೆ ಥಿಕ್ನೆಸ್ ಇದ್ದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಉಪ್ಪು. ನೋಡಿ ನಾವಾಗ ಫಸ್ಟಿಗೆ ಆ್ಯಡ್ ಮಾಡಿದ್ದೇವೆ ಚಿಕನ್ಗೆ, ಆದರೆ ಸಹ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಬೇಕಾಗುತ್ತೆ ನೋಡಿ ಟೇಸ್ಟ್. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ. ಚಿಕನ್ ಹಾಕಿದ್ಮೇಲೆ ಸಹ ಅದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿ ಬಾಯ್ಲ್ ಆಗಲಿಕ್ಕೆ ಬಿಡಿ, ಎಲ್ಲ ಅದರ ಘೀ ಎಲ್ಲ ಸೈಡಲ್ಲೆಲ್ಲ ಬಿಡ್ತಾ ಬರಬೇಕು. ಅಷ್ಟರವರೆಗೆ ನೋಡಿ ಈಗ ನೋಡಿ ಸೈಡಲ್ಲೆಲ್ಲ ಘೀ ಎಲ್ಲ ಬಿಡ್ತಾ ಬಂದಿದೆ, ಆಗ ಅದು ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾನು ಆಗ ಫ್ರೈ ಮಾಡಿಟ್ಕೊಂಡಿದ್ದೇನೆ ನೋಡಿ ಗೋಡಂಬಿ ಮತ್ತು ಕರಿಬೇವು ಸೊಪ್ಪು, ಅದನ್ನು ಲಾಸ್ಟಿಗೆ ಹಾಕಿ ಇದು ಹಾಕೋದ್ರಿಂದ ತಿನ್ನುವಾಗ ಒಳ್ಳೆಯದಾಗಿ ಟೇಸ್ಟ್ ಕೊಡುತ್ತೆ. ಗೇರು ಬೀಜ ಹಾಕೋದ್ರಿಂದ ಒಳ್ಳೆ ತಿನ್ನುವಾಗೆಲ್ಲ ಒಳ್ಳೆ ಟೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಿದ್ದೇನೆ. ನೋಡಿ ಹೀಗೆದ್ದು ರೆಡಿಯಾಗಿದೆ, ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗುತ್ತೆ ನಮ್ಮ ಮ್ಯಾಂಗ್ಳೂರಿನ ಫೇಮಸ್ ಘೀ ರೋಸ್ಟ್. ನೋಡಿ ಇಷ್ಟು ತಿಕ್ಕಿರಬೇಕು, ತುಂಬ
ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಇಷ್ಟು ಇದೀಗ ಪರ್ಫೆಕ್ಟಾಗಿ ರೆಡಿಯಾಗಿದೆ.